ಗುರುಜಿ ಈ ಒಂದು ಎಲ್ಲ ಅನಾಹುತಗಳು ಏನಕ್ಕೆ ನಡೀತಿದೆ ಇದಕ್ಕೊಂದು ಕಾರಣ ಇದೆ ಎಜಿಪ್ಟ್ ನಲ್ಲಿ ಅಂತ ಹೇಳಿದ್ರಿ ಹಾಗೆ ಇಂದಿನ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ಲಿದ್ದೀರಿ ಖಂಡಿತ ಇವತ್ತಿನ ಸಂಸ್ಕಾರದಲ್ಲಿ ವಿಚಾರ ತಿಳಿಸಕ್ಕೆ ಮೊದಲು ಪ್ರತಿ ಪೌರ್ಣಮಿಗೆ ಅಮಾವಾಸ್ಯೆಗೆ ಚಂದ್ರ ನೋಡಿ ನಮ್ಮಲ್ಲಿ ಪೌರ್ಣಮಿ ಬಂದಾಗ ಆ ಕಡೆ ಚಂದ್ರನ ವಿಭಾಗ ಆ ಕಡೆ ಚಂದ್ರನ ವಿಭಾಗ ಬಂದಾಗ ಈ ಕಡೆ ನಮ್ಮಲ್ಲಿ ಪೌರ್ಣಮಿ ವಿಭಾಗ ಹೀಗೆ ಬಂದಾಗ ಈ ಮನಸ್ಸಿನ ಪ್ರಭಾವಗಳು ಪಿರಮಿಡ್ಸ್ ಇಂದ ಬರ್ತಕ್ಕಂಥ ಕಾಂತಿಗಳು ಹೆಚ್ಚಾಗುತ್ತೆ ಅಂದ್ರೆ ಪಿರಮಿಡ್ ಒಳಗೆ ಏನೇ ಮಾಡಿದ್ರೂ ಇದು ಗ್ಯಾರಂಟಿ ಹೆಚ್ಚಾಗುತ್ತೆ ಇದನ್ನ ಕಾನ್ಸೆಪ್ಟ್ ಏನು ಅಂದ್ರೆ ಮೊದಲು ನಮ್ಮಲ್ಲೇ ಆಗೋಗಿರೋತಕ್ಕಂಥದ್ದು ಇದು ಶ್ರೀಚಕ್ರ ಮೇರು ಆ ಮೇರೂರಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಯಾರು ನಾವು ಆವರಣ ಪೂಜೆ ಮಾಡ್ತೀವೋ ಅದೇ ವಿಚಾರ ಇದನ್ನ ಶಂಕರಾಚಾರ್ಯರು ಗುಪ್ತವಾಗಿ ಆ ಕಾಲದಲ್ಲೇ ಜೀಸಸ್ ಬಂದು ವಿಶೇಷವಾಗಿ ಹಿಮಾಲಯದಲ್ಲಿ ಅವನು ಬಂದು ಶಿಷ್ಯನಾಗಿ ಕೂತ್ಕೊಂಡಾಗ ಅಂದ್ರೆ ಹತ್ರ ಆದಿ ಶಂಕರಾಚಾರ್ಯರ ಹತ್ರ ಆ ಇಪ್ಪತ್ತೈದು ವರ್ಷ ನೀವು ಬೈಬಲ್ ತೆಗೆದು ನೋಡ್ಬಿಡಿ ಬೈಬಲಲ್ಲಿ ಅವನು ಹುಟ್ತಾ ಇದೆ ಕತೆ ಸಾಯವಾಗಿದೆ ಮಧ್ಯದಲ್ಲಿ ಏನಾಗಿದ್ದ ಟ್ವೆಂಟಿ ಫೈವ್ ಇಯರ್ಸ್ ಆ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಅವನು ಇಲ್ಲಿ ಶಂಕರಾಚಾರ್ಯ ಸಮೀಪಕ್ಕೆ ಬಂದು ಶಿಷ್ಯನಾಗಿದ್ರ ಆಗ ಈ ಕೈರೋ ಅನ್ನೋ ಜಾಗಕ್ಕೆ ಅವನ ಜೊತೆನೇ ಹೋಗಿದ್ರು ಆದಿಶಂಕರಾಚಾರ್ಯರು ಇಲ್ಲಿ ಹೋದಾಗ ನೋಡಿದ್ದು ಸತ್ಯ ಏನು ಗೊತ್ತಾ ಅಲ್ಲಿ ಎಲ್ಲವೂ ಇದ್ದಿದ್ದು ಶ್ರೀಚಕ್ರಗಳು ಆ ಶ್ರೀಚಕ್ರಗಳು ಇವತ್ತು ಜೀವಂತವಾಗಿದೆ ಅದರ ಮೇಲೆ ಈ ಹೆಣೆಗಳು ಹಾಕಿರೋದ್ರಿಂದ ಅದರ ಮೇಲೆ ಪಿರಮಿಡ್ ಕಟ್ಟಿರೋದ್ರಿಂದ ದೇಶದ ವಿಶೇಷವಾದ ಬಿಗ್ಗೆಸ್ಟ್ ವರ್ಲ್ಡ್ ಅಲ್ಲಿ ಏಳು ವಿಶೇಷವಾಗಿದ್ದಂದು ಏನೋ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅದರಲ್ಲಿ ಈಜಿಪ್ಟು ಒಂದು ಆ ಈಜಿಪ್ಟ್ ಅಲ್ಲಿ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲಿ ಆಗ್ತಕ್ಕಂಥ ಏನು ಅನಾಹುತಗಳು ಇವತ್ತಿನ ರಾತ್ರಿ ಯಾರ್ಯಾರು ಮಲ್ಕೊಂತೀವೋ ಇಡೀ ಪ್ರಪಂಚದಲ್ಲಿ ಇಲ್ಲಿ ಏನು ಘೋರ ಅನ್ಯಾಯ ನಡೆಯುತ್ತೆ ಇದೇ ಮೈಂಡು ಅಷ್ಟು ಜನಕ್ಕೆ ಹೋಗುತ್ತಂತೆ ಇದೇ ಭಯಭೀತರಾಗಿರೋ ಮೈಂಡ್ ಒಂದಷ್ಟು ಜನಕ್ಕೆ ಹೋಗುತ್ತಂತೆ ಮಾಡ್ತಾ ಇರೋ ಮೈಂಡ್ ಒಂದಷ್ಟು ಜನಕ್ಕೆ ಹೋಗುತ್ತಂತೆ ಹುಡುಗಿಯರ ಮೇಲೆ ಚಪಲ್ ಚನ್ನಿಗ್ರಹ ಆಗಿರ್ತಕ್ಕಂಥ ನಾಯಿಗಿಂತ ಕಡೆಯಾಗಿರ್ತಕ್ಕಂಥವ್ರು ನಾಯಿ ಮೂಸ್ಕೊಂಡು ಹೋಗುತ್ತಲ್ಲ ಹಾಗಿರ್ತಕ್ಕಂಥ ಮನಸ್ಸು ಒಂದಷ್ಟು ಜನಕ್ಕೆ ಹೋಗುತ್ತೆ ಈ ಎಲ್ಲಾ ಮನಸ್ಸು ನಾಲ್ಕು ಪ್ರಭಾವ ಆಗೋದು ಈ ಭೂಮಿಯ ನಾಲ್ಕು ಖಂಡಗಳಿಗೆ ಅದಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಇದನ್ನು ಏನು ಮಾಡ್ಬೇಕು ನಾವು ಮುರಿದು ಬಿಸಾಕಬೇಕು ಈಜಿಪ್ಟು ಆ ಅಲ್ಲಿ ಇರ್ತಕ್ಕಂಥ ಪಿರಮಿಡ್ಸ್ ಮುರಿದು ಹಾಕಬೇಕು ಅದನ್ನು ಹೇಗೆ ಮುರಿದು ಹಾಕಬೇಕು ನಾನು ಸಿದ್ಧ ಮಾಡ್ತೀನಿ ಇದಕ್ಕೆ ದೈವಶಕ್ತಿನೇ ಕಾರಣ ಆ ಜಗನ್ಮಾತನೇ ಒಂದು ಮುರಿದು ಹಾಕ್ತಾಳೆ ಇದು ಸತ್ಯ ಅದನ್ನು ಕಾರಣವಾಗಿ ಅಫ್ಘಾನಿಸ್ತಾನಿಂದ ಆ ಕಾಲದಲ್ಲಿಂದ ಬಂದಿರತಕ್ಕಂಥ ಇವರೆಲ್ಲ ಏನು ಬೈದರು ಆ ಟೆರ್ರರಿಸ್ಟ್ ಅಂತ ಬೈದರು ಇನ್ನು ಯಾರೂ ಅಲ್ಲ ಸಾಕ್ಷಾತ್ ಶಕುನಿನೇ ಆ ಅಲ್ಲಿ ಇರ್ತಕ್ಕಂಥವನು ಇವರು ವಿಶೇಷವಾಗಿ ಆ ಅವತಾರವನ್ನು ತೆಗೆದು ಈ ದುಷ್ಟ ಸಂರಕ್ಷಣೆ ಅಂತ ದೇವರುಗಳು ಯಾವ್ಯಾವ ಸಮಯದಲ್ಲಿ ಏನೇನು ಅವತಾರ ತಗೊಂಡ್ ಬರ್ತಾರೆ ಏನೇನು ಆಗ ಬರ್ತಾರೆ ಇದನ್ನೆಲ್ಲ ಸತ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು ನಡೆಯೋದು ನಮಗೆ ಗೊತ್ತಿಲ್ಲದೆ ಕಾರಣದಿಂದ ನಡೆಯುತ್ತೆ ಅದಕ್ಕೆ ಅದು ಮುರ್ದು ಹಾಕೋಕ್ಕೆ ಪ್ರಯತ್ನವಾಯಿತು ಅದಕ್ಕೆ ನೀವು ಇವತ್ತು ನೋಡಿ ತಾಯಿ ಇನ್ನೇನು ಕೆಲವೇ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತಿಂಗಳು ಅಂದ್ರೇನೋ ಕರೆಕ್ಟ್ ಒಂದು ವರ್ಷ ಈ ಪೌರ್ಣಿಮೆಯಿಂದ ಒಂದು ವರ್ಷದ ಒಳಭಾಗದಲ್ಲಿ ನಡೀತಕ್ಕಂಥ ಘಟನೆಗಳು ಆ ಈಜಿಪ್ಟಲ್ಲಿರತಕ್ಕಂಥ ರಿವರ್ ನೈಲ್ ಉಕ್ಕತ್ತೆ ಅಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ನವಾವರಣ ಪೂಜೆ ಭಾ ಭೂಮಿಯಲ್ಲಿ ನಡೀತಕ್ಕಂಥ ವಿಚಾರ ಎಲ್ಲಿ ದಕ್ಷಿಣ ಭಾರತದಲ್ಲಿ ನಡೆಯುತ್ತೆ ಆ ದಕ್ಷಿಣದಲ್ಲಿ ಕ್ಷೇತ್ರ ಮಹಿಮೇಲೆ ಎಲ್ಲರೂ ಸೇರಿ ಋಷಿ ಮುನಿಗಳು ಮಾಡ್ತಾರೆ ಇದು ಸತ್ಯ ಅದು ಮಾಡುವಾಗ ನವವರ್ಣ ಪೂಜೆ ಈಜಿಪ್ಟಲ್ಲಿರ್ತಕ್ಕಂಥ ಅಷ್ಟು ವಿಶೇಷವಾಗಿರ್ತಕ್ಕಂಥ ಎಲ್ಲ ಪಿರಮಿಡ್ ಮುರಿದು ಬಿಸಾಕತ್ತೆ ಆವತ್ತು ಎಲ್ಲರ ಮನಸ್ಸು ಏನಾಗುತ್ತೆ ದೇವ್ರೆ 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 ಅನ್ನೋ ಭಯ ಭಕ್ತಿ ಬರುತ್ತೆ ಇದು ನಡೆಯುತ್ತೆ ಆವತ್ತಿನ ದಿವಸ ಎಲ್ರಿಗೂ ದೇವರ ಮೇಲೆ ಶಕ್ತಿ ಸಿಗುತ್ತೆ ಎಲ್ರಿಗೂ ಒಂದೇ ಮನಸ್ಸಿರುತ್ತೆ ಒಂದೇ ವಾತಾವರಣ ಇರುತ್ತೆ ಯಾರಿಗೂ ದುರಹಾಂಕರಗಳಿರಲ್ಲ ಯಾರಿಗೂ ಅಹಂಭಾವಗಳಿರಲ್ಲ ಯಾರಿಗೂ ವ್ಯಾಮೋಹಗಳಿರಲ್ಲ ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮಧವಾತ್ಸರಗಳನ್ನ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಈ ರಹಸ್ಯವನ್ನ ಇವತ್ತಿನ ದಿವಸ ನಿಮ್ಮ ಮುಂದೆ ಇಟ್ಟಿರೋದ್ರಿಂದ ನೀವುಗಳು ಇದು ಸರಿ ತಪ್ಪು ಅಂತ ಯೋಚನೆ ಮಾಡಬೇಕಾಗಿಲ್ಲ ಇದು ಸುಳ್ಳು ಅಂತೂ ಹೇಳಬೇಕಾಗಿಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಇದಕ್ಕೆ ಸಾಕ್ಷಿ ನಾನು ತೋರಿಸ್ತೀನಿ ಆ ಸಾಕ್ಷಿಯನ್ನ ನೀವು ನೋಡ್ತಾ ಕೂತ್ಕೋಬೇಕು ಇದೇ ನಮ್ಮ ಸಂಸ್ಕಾರದಲ್ಲಿರ್ತಕ್ಕಂಥ ರಹಸ್ಯದ ಅಡಗು ಅದಕ್ಕೆ ಇವತ್ತಿನ ಸಂಸ್ಕಾರದಲ್ಲಿ ಇವತ್ತೇ ರಾತ್ರಿ ನೀವೆಲ್ಲ ಏನು ಮಾಡಬೇಕು ಪೂರ್ಣಿಮಿಯಾಗಿರ್ತಕ್ಕಂಥ ದಿನ ಪೌರ್ಣಮಿಯ ಪೂರ್ಣಚಂದ್ರ ದಿನ ಸಾಯಂಕಾಲ ಆರು ಗಂಟೆಯಿಂದ ಶುಕ್ರನ ಹೊರೆ ನಡೆಯುತ್ತೆ ರವಿಯ ಹೊರೆ ನಡೆಯುತ್ತೆ ತದನಂತರ ಕೊನೆಯದಾಗ ಎಂಟು ಗಂಟೆಗೆ ಬುಧನ ಹೊರೆ ಮುಗಿಯುತ್ತೆ ಅದಕ್ಕೋಸ್ಕರ ಬುಧವಾರವೇ ಪೌರ್ಣಿಮೆ ಬಿದ್ದಿರೋದನ್ನ ನೀವೆಲ್ಲ ಇವತ್ತಿನ ಮನೆ ದಿನಸಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾರೋ ಗಂಡ ಹೆಂಡತಿ ಮಕ್ಕಳು ಸಮೇತರಾಗಿ ಪೌರ್ಣಮಿಯಲ್ಲಿ ಕೂತ್ಕೊಳ್ಳಿ ಉತ್ತರಕ್ಕೆ ನೋಡಬೇಕು ನಾರ್ತ್ ಫೇಸಿಂಗ್ ಕೂತ್ಕೋಬೇಕು ಕರೆಕ್ಟಾಗಿ ಇವತ್ತು ಪೌರ್ಣಮಿ ದಿವಸ ಆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಾಕ್ಷಾತ್ ಜಗನ್ಮಾತೆಗೆ ಅಂದರೆ ದುರ್ಗಾ ಅಷ್ಟೋತ್ತರದಲ್ಲಿ ದುರ್ಗಾ ಶತನಾಮವಳಿಯಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಏನು ಆಗುತ್ತೋ ಅದನ್ನು ದುರ್ಗಾಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಾನನ ನೀವು ಓದಬೇಕು ಓದಿ ಅವಳಿಗೆ ವಿಶೇಷವಾಗಿ ನೈವೇದ್ಯವನ್ನು ಹಾಲು ಸಕ್ಕರೆ ಎರಡನ್ನೂ ವಿಶೇಷವಾಗಿಟ್ಟು ಆ ನೈವೇದ್ಯ ತಕ್ಷಣ ಮಾತ್ರದಲ್ಲಿ ಎಂಟು ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ಕೋಬೇಕು ಅಂಥ ಒಂದು ಗಂಭೀರತೆಯನ್ನು ನೀವು ನೋಡಿಕೊಂಡು ಈ ಪರಿಪಾಲನೆ ಯಾರ ಫೋನ್ ಫೋನಲ್ಲಿ ಮಾತಾಡೋದಾಗಲಿ ಎಲ್ಲೇ ಇರಲಿ ಬರ್ರೀ ದೇವರ ನಾಮ ಸ್ಮರಣೆಯನ್ನು ಮಾಡ್ಕೊಳ್ಳಿ ಭಾರತ ದೇಶದಲ್ಲಿ ಇವತ್ತು ದಿವಸ ನಾವು ಇದನ್ನು ಮಾಡಿದ್ರೆ ಖಂಡಿತವಾಗಿ ದುಶಸ ಸಂಹಾರ ಎಲ್ಲೋ ಒಂದು ಕಡೆ ನಡೆಯತಕ್ಕಂಥದ್ದು ಯಾಕೆ ಅಂದರೆ ಇನ್ನೊಂದು ರಹಸ್ಯವನ್ನು ನಾಳೆ ದಿವಸ ತಿಳಿಸ್ಕೊಡ್ತೀನಿ ಆ ರಹಸ್ಯಕ್ಕೆ ನೀವು ಕಾಯ್ತಾ ಇರಬೇಕು ಆದರೆ ಇವತ್ತು ನೀವು ಮಾಡಬೇಕಾದ ಸಾಯಂಕಾಲ ಆರರಿಂದ ಎಂಟು ಗಂಟೆಗೆ ಇವತ್ತು ನಾನು ಹೇಳಿದಾಗ ನೀವು ಕೇಳಿದ್ರೆ ಜಗತ್ತನ್ನು ಸಂರಕ್ಷಣೆ ಮಾಡೋಕ್ಕೆ ಎಷ್ಟೋ ಮಟ್ಟಿಗೆ ಬಂದಿರತಕ್ಕಂಥ ಸಾಕ್ಷಿ ರೂಪವನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಅನುಭವಗಳನ್ನ ಪಡಿಸ್ಕೊಡ್ತೀನಿ ಇದು ಸತ್ಯ ಆ ಸತ್ಯಕ್ಕೆ ನೀವೆಲ್ಲ ಎಷ್ಟು ಜನ ಸಾಥ್ ನೀಡ್ತೀರಾ ಎಷ್ಟು ಜನ ವಿಶೇಷವಾಗಿ ಎಲ್ಲರೂ ಹಾಕ್ಕೊಂಡು ಏ ಅವ್ರು ಹೇಳ್ಬಿಟ್ರು ನಾನು ಮಾಡ್ತಾ ಆಫ್ ಮಾಡ್ಕೊಂಡ್ ಗೊತ್ತೀನಾ ಅಂದ್ಬಿಟ್ಟು ಕದ್ದಣ ಮಾಡ್ಕೊಂಡ್ರೆ ನಿಮ್ಮ ಹಣೆ ಬರ ಅನುಭವಿಸಿ ಮುಂಡಾ ಮೋಸ್ತು ಅಂತ ಹೇಳ್ಬಿಟ್ಟು ನಾನೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಆದರೆ ಪ್ರಾರ್ಥನೆಯನ್ನು ನಾವು ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಲೋಕಕ್ಕೋಸ್ಕರ ಈ ಲೋಕಕ್ಕೆ ನೀವು ಮಾಡಬೇಕಾದ ಸಹಾಯ ಕಿಂಚಿತ್ ಸಹಾಯ ಅಷ್ಟೇ ಅಷ್ಟೂ ಸಹಾಯ ನೀವು ಮಾಡಿಕೊಂಡು ಆ ದುರ್ಗಾ ಪ್ರಾರ್ಥನೆಯಲ್ಲಿ ಒಂದು ಕಾಲಕ್ಕೆ ಎಲ್ಲರೂ ಏಕಕ್ಷಣದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರೆ ಆ ವೈಬ್ರೇಷನ್ನು ನಿಮಗೆ ಅನುಭವ ಆಗತ್ತೆ ಸತ್ಯ 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 ನಾಳೆ ಕಾರ್ಯಕ್ರಮ ಅಷ್ಟೊತ್ತಿಗೆ ನೀವುಗಳೇ ಹೇಳ್ತೀರಾ ನಾವೆಲ್ಲ ಏನ್ ಹೇಳಬೇಕು ಲೋಕ ಸಮಸ್ತ ಸಮಸ್ತಿನ ಗುರುಜಿ ನಮ್ಗೆ ಅರಿಯದೆ ಇರುವ ಪ್ರಕೃತಿಯ ಒಂದು ವೈಚರಿತ್ಯದ ಕುರಿತು ಒಂದು ಒಳ್ಳೆ ಸಂಗತಿಯನ್ನ ಅಂತ ಹೇಳೋದಕ್ಕಿನ್ನ ಒಂದು ವಿಶೇಷವಾದ ಅನ್ನೋದಕ್ಕಿನ್ನ ಒಂದ್ರ ಆಶ್ಚರ್ಯ ಗಾಬರಿ ಪಡಿಸುವಂತ ಒಂದು ಸಂಗತಿಯನ್ನ ಹೇಳಿದ್ದೀರಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಾಳೆ ಸರಿಯಾಗಿ ಒಂಬತ್ ಗಂಟೆಗೆ ನಾವು ಹಾಜರಾಗ್ತೀವಿ ನಿಮ್ಮ ಮುಂದೆ ಅಂತ ಹೇಳ್ತಾ ಹೋಗ್ಬರೋದಾ ನಮಸ್ಕಾರ